ಸ್ಪರ್ಧಾರ್ಥಿಗಳೆಲ್ಲರಿಗೂ ಕೂಡ ನಮಸ್ಕಾರ ಕರ್ನಾಟಕ ಸರ್ಕಾರದಿಂದ ಮತ್ತು ಭಾರತ ಸರ್ಕಾರದಿಂದ ಹೊರಡಿಸಲಾಗತಕ್ಕಂತಹ ನೇಮಕಾತಿಗೆ ಸಂಬಂಧಪಟ್ಟಂತೆ ಇದೀಗ ಬಂದಿರತಕ್ಕಂಥ ಒಂದು ಮಾಹಿತಿ ಪ್ರಕಾರ ಪೋಸ್ಟ್ ಆಫೀಸ್ ಅಥವಾ ಗ್ರಾಮೀಣ ಸೇವಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದಿದೆ ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸ್ತಕ್ಕಂಥ ಒಂದು ಅಭ್ಯರ್ಥಿಗಳು ಇದ್ದರೆ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ ಹತ್ತನೇ ತರಗತಿ ಪಾಸಾದಂಥ ಒಂದು ಅಭ್ಯರ್ಥಿಗಳು ಎಲ್ಲರೂ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಸೆಲೆಕ್ಷನ್ ಕ್ರೈಟೀರಿಯಾ ಹೇಗಿರುತ್ತೆ ಏಜ್ ರಿಲ್ಯಾಕ್ಸೇಷನ್ ಹೇಗಿದೆ ಎನ್ನುವುದರ ಸಂಪೂರ್ಣ ಮಾಹಿತಿನ ವಿಡಿಯೋದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಿಮ್ಮ ಒಂದು ಸ್ನೇಹಿತರು ಯಾರ್ಯಾರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಎಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಈಗ ಶುರು ಮಾಡೋಣ ಸ್ಪರ್ಧಾರ್ಥಿಗಳೆಲ್ಲರಿಗೂ ಕೂಡ ನಮಸ್ಕಾರ ಕರ್ನಾಟಕ ಸರ್ಕಾರದಿಂದ ಮತ್ತು ಭಾರತ ಸರ್ಕಾರದಿಂದ ಹೊರಡಿಸಲಾಗತಕ್ಕಂತಹ ನೇಮಕಾತಿಗೆ ಸಂಬಂಧಪಟ್ಟಂತೆ ಇದಕ್ಕೆ ನೋಟಿಫಿಕೇಷನ್ ಫಾರ್ ದ ಎಂಗೇಜ್ಮೆಂಟ್ ಆಫ್ ಗ್ರಾಮೀಣ ದಾಕ್ ಸೇವಕ ಅಂತ ಕೊಡಲಾಗಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಪ್ಲಿಕೇಶನ್ ಸಬ್ಮಿಷನ್ ಸ್ಟಾರ್ಟಿಂಗ್ ಡೇಟ್ ಎರಡು ಐದು ಎರಡು ಸಾವಿರದ ಇಪ್ಪತ್ತೆರಡು ಅಪ್ಲಿಕೇಶನ್ ಸಬ್ಮಿಷನ್ ಎಂಡ್ ಡೇಟ್ ಅಥವಾ ಕೊನೆಯ ದಿನಾಂಕ ಐದು ಆರು ಎರಡು ಸಾವಿರದ ಇಪ್ಪತ್ತೆರಡು ಆಗಿದೆ ಇಲ್ಲಿ ನೋಡ್ತಾ ಇರ್ಬೋದು ಬಿ ಪಿ ಎಮ್ ಅವರಿಗೆ ಹನ್ನೆರಡು ಸಾವಿರ ಇರುತ್ತೆ ಎ ಬಿ ಪಿ ಎಮ್ ಅವರಿಗೆ ಹತ್ತು ಸಾವಿರ ಇಲ್ಲಿ ಫೀಸ್ ಇಲ್ಲಿ ನಿಮಗೆ ವೇತನವನ್ನು ಕೊಡಲಾಗುತ್ತೆ ಅಂತ ಮಾಹಿತಿಯನ್ನು ಕೊಡಲಾಗಿದೆ ಗ್ರಾಮೀಣ ದಾಕ್ ಸೇವಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಏಜ್ ಕ್ರೈಟೀರಿಯ ನೋಡೋದಾದರೆ ಮಿನಿಮಮ್ ಹದಿನೆಂಟು ವರ್ಷ ಇರಬೇಕು ಮ್ಯಾಕ್ಸಿಮಮ್ ನಲವತ್ತು ವರ್ಷ ಕೊಡಲಾಗಿದೆ ಹಾಗೆ ಏಜ್ ವಿಲ್ ಬಿ ಡಿಟರ್ಮಿನ್ ಆಸ್ ಆನ್ ದ ಸಬ್ಮಿಷನ್ ಆಫ್ ದ ಅಪ್ಲಿಕೇಶನ್ ಆಸ್ ಪರ್ ದ ನೋಟಿಫಿಕೇಶನ್ ಅಂತ ಕೊಡಲಾಗಿದೆ ಇಲ್ಲಿ ನೀವು ನೋಡ್ತಾ ಇರಬಹುದು ಯಾವ ಏಜ್ ರಿಲಾಕ್ಸೇಶನ್ ಗಾಗಿ ಇಲ್ಲಿ ಎಸ್ ಸಿ ಅವರಿಗೆ ಐದು ವರ್ಷ ಒಬಿಸಿ ಮೂರು ಎಕನಾಮಿಕಲ್ ವೀಕರ್ ಸೆಕ್ಷನ್ ನೋ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಪಿ ಡಬ್ಲ್ಯೂ ಡಿ ಹತ್ತು ವರ್ಷ ಪಿ ಡಬ್ಲ್ಯೂ ಡಿ ಪ್ಲಸ್ ಒ ಬಿ ಸಿ ಇದ್ದರೆ ಹದಿಮೂರು ಹಾಗೆ ಪಿ ಡಬ್ಲ್ಯೂ ಡಿ ಪ್ಲಸ್ ಎಸ್ ಸಿ ಎಸ್ ಟಿ ಇದ್ದರೆ ಹದಿನೈದು ಇರುತ್ತೆ ಅಂತ ಇಲ್ಲಿ ಮಾಹಿತಿಯನ್ನು ಕೊಡಲಾಗಿದೆ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸ್ತಕ್ಕಂಥ ಒಂದು ಅಭ್ಯರ್ಥಿಗಳು ಯಾರು ಇಲ್ಲಿ ನೀವು ನೋಡ್ತಾ ಇರ್ಬೋದು ಬಿ ಪಿ ಎಮ್ ಅಥವಾ ಎ ಬಿ ಪಿ ಎಮ್ ದಾಖಲೇವಕಂತ ಕೊಡಲಾಗಿದೆ ಲೋ ವಿಜನ್ ಡಿ ಎಚ್ ಎಚ್ ಅಂತ ಎಲ್ಲ ಇಲ್ಲಿ ನಿಮಗೆ ಮಾಹಿತಿಯನ್ನು ಕೊಡಲಾಗಿದೆ ಬೇಕಾದರೆ ನೋಡ್ಕೋಬೋದು ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಹತ್ತನೇ ತರಗತಿ ಪಾಸಾದಂಥ ಒಂದು ಅಭ್ಯರ್ಥಿಗಳು ಯಾರು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡ್ತಾ ಈ ಹುದ್ದೆಗಳಿಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಹತ್ತನೇ ತರಗತಿ ಪಾಸಾದಂಥ ಒಂದು ಅಭ್ಯರ್ಥಿಗಳು ಯಾರು ಇದ್ದರೆ ಎಲ್ಲರೂ ಕೂಡ ಈ ಒಂದು ಅರ್ಜಿ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಮತ್ತು ಈ ಒಂದು ಕಂಪಲ್ಸರಿ ನಾಲೆಡ್ಜ್ ಲೋಕಲ್ ಲ್ಯಾಂಗ್ವೇಜ್ ಅಂತ ಕೊಡಲಾಗಿದೆ ನೀವು ಬೇರೆ ರಾಜ್ಯಗಳಲ್ಲೂ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಆದರೆ ಅಲ್ಲಿರ್ತಕ್ಕಂಥ ಒಂದು ಲೋಕಲ್ ಲ್ಯಾಂಗ್ವೇಜನ್ನು ನೀವು ತಿಳ್ಕೊಂಡಿದ್ದರೆ ಸಾಕು ನೀವು ಅಲ್ಲಿಯೂ ಕೂಡ ಅರ್ಜಿಗಳನ್ನು ಸಲ್ಲಿಸಿ ನೀವು ಬೇಕಾದರೆ ಹುದ್ದೆಗಳನ್ನು ಪಡೆದುಕೊಳ್ಳಬಹುದು ಅಂತ ಮಾಹಿತಿಯನ್ನು ಇಲ್ಲಿ ಕೊಡಲಾಗಿದೆ ಮತ್ತು ಇಲ್ಲಿ ಹೆಚ್ಚಿನ ಒಂದು ಮಾಹಿತಿ ರೆಸಿಡೆನ್ಸ್ ಆಫ್ ದ ಅಕೊಮಡೇಷನ್ ಲೊಕೇಶನ್ ಬ್ರಾಂಚ್ ಪೋಸ್ಟ್ ಆಫೀಸ್ ಅಂತ ಎಲ್ಲ ಕೊಡಲಾಗಿದೆ ಬೇಕಾದರೆ ಇದನ್ನು ಓದ್ಕೋಬೋದು ಈ ಒಂದು ಸಂಪೂರ್ಣವಾದ ಪಿ ಡಿ ಎಫನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ ಇಲ್ಲ ಅಂತಂದರೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನ್ ಆಗಿ ಸಕ್ಸಸ್ ಆಗಿವು ಅಂತ ಸರ್ಚ್ ಮಾಡಿ ಬೇಕಾದರೆ ಅಲ್ಲಿ ಸಿಗುತ್ತೆ ಜಾಯ್ನ್ ಆಗಿ ಬೇಕಾದರೆ ಅಲ್ಲಿಯೂ ಕೂಡ ಈ ಒಂದು ಪಿ ಡಿ ಎಫ್ನ ನಿಮಗೆ ಪ್ರೊವೈಡ್ ಮಾಡಿರ್ತೇವೆ ಎಲ್ಲರೂ ಕೂಡ ಹೋಗಿ ಅರ್ಜಿಗಳನ್ನು ಸಲ್ಲಿಸಿಕೊಳ್ಳಬಹುದಾಗಿದೆ ಈ ಒಂದು ಪಿ ಡಿ ಎಫ್ನಲ್ಲಿ ನಿಮಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಡಲಾಗಿದೆ ನೀವು ಅರ್ಜಿಗಳನ್ನು ಬಯಸ್ತಕ್ಕಂಥ ಒಂದು ಅಭ್ಯರ್ಥಿಗಳು ಯಾರಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ ಎಲ್ಲರೂ ಕೂಡ ಹೋಗಿ ಅರ್ಜಿಗಳನ್ನು ಸಲ್ಲಿಸಬಹುದು ಅರ್ಜಿಗಳನ್ನು ಸಲ್ಲಿಸುವ ಒಂದು ಟೈಮ್ನಲ್ಲಿ ಅಥವಾ ಅರ್ಜಿಗಳನ್ನು ಸಲ್ಲಿಸುವ ವೇಳೆಯಲ್ಲಿ ನಿಮಗೆ ಏನೇನು ಬೇಕು ಅಂತ ಇಲ್ಲಿ ಮಾಹಿತಿಯನ್ನು ಕೊಡಲಾಗಿದೆ ನೇಮ್ ಫಾದರ್ಸ್ ನೇಮ್ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಡೇಟ್ ಆಫ್ ಬರ್ತ್ ಜೆಂಡರ್ ಕಮ್ಯುನಿಟಿ ಹಾಗೆ ಪಿ ಡಬ್ಲ್ಯೂ ಡಿ ಸ್ಟೇಟ್ ವಿಚ್ ಟೆಂತ್ ಕ್ಲಾಸ್ ಪಾಸ್ ಅಂತ ಎಲ್ಲ ಕೊಡಲಾಗಿದೆ ಮಾಹಿತಿಯನ್ನು ಎಲ್ಲ ಒಂದು ಮಾಹಿತಿಯನ್ನು ನೀವು ಭರ್ತಿ ಮಾಡಿ ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಏನಾದರೂ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಆ ವಿಡಿಯೋನ ಮುಗಿಸ್ತಾಯಿದ್ದೇನೆ ಜೈ ಹಿಂದ್ ವಂದೇ ಮಾತರಂ